ಯಾರಾದರೂ ಇದನ್ನು ಇಟ್ಕೊಂಬಂದರೆ ದೇವಸ್ಥಾನದೊಳಗೆ ಪ್ರವೇಶ ಇರಲಿ, ದೇವರು ಸಹ ನೀವು ನೋಡೋಕ್ಕಾಗಲ್ಲ. ಅಂಥದ್ದೇನಪ್ಪ ಅಂದರೆ ಭಕ್ತಿ ಇದ್ದರೆ ಸಾಕು ಭಗವಂತನ ಕಾಣ್ಬೋದು ಅನ್ನೋದೊಂದು ಕಾಲ ಇತ್ತು. ಈಗ ಹಸಿರು ನ್ಯಾಯಮಂಡಳಿ ರಾಜ್ಯ ಸಮಿತಿ ಒಂದು ತೀರ್ಮಾನವನ್ನು ಮಾಡಿದೆ, ದೇವಾಲಯಗಳಲ್ಲಿ ಶುಚಿತ್ವವನ್ನು ಕಾಪಾಡಬೇಕು, ಪರಿಸರ ಸ್ನೇಹಿಯಾದಂಥ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಂದು ವಸ್ತುಗಳನ್ನ, ಅಂದರೆ ನನಗೇನು ಹೇಳ್ತಿದ್ದೀನಿ, ಆ ವಸ್ತುವನ್ನು ಯಾರಾದರೂ ತಂದರೆ ಅಥವಾ ದೇವಾಲಯದ ಸುತ್ತಮುತ್ತ ಅದನ್ನು ಬಳಸಿದರೆ ಅವರಿಗೆ ದೇವಾಲಯದ ಒಳಗಡೆ ಪ್ರವೇಶವನ್ನು ನಿಷೇಧಿಸಲಾಗುತ್ತೆ. ಎಸ್ಪೆಷಲಿ ಹೇಳಬೇಕು ಅಂತಂದರೆ ಯಾವೆಲ್ಲ ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಒಳಪಟ್ಟಿರುತ್ತವೋ ಅಂತಹ ದೇವಸ್ಥಾನಗಳಲ್ಲಿ ಈ ವಸ್ತುವನ್ನು ಬಳಸುವಂತಿಲ್ಲ. ನಿಮಗೆ ಗೊತ್ತಿರಬೇಕು, ಮಂತ್ರಾಲಯದ ಗುರು ರಾಘವೇಂದ್ರರ ಮಠಕ್ಕೆ ಹೋಗಿರೋರಿಗೆ, ಅಂದರೆ ಯಾರು ಸಾಂಪ್ರದಾಯಿಕ ಉಡುಪುಗಳನ್ನ ಧರಿಸಿರಲ್ವೋ ಅಂಥವ್ರಿಗೆ ದೇವರಿಗೆ ಆರತಿ ಮಾಡಲಿಕ್ಕೆ ಬಿಡೋಲ್ಲ ಅನ್ನೋದು ಇದರಲ್ಲಿ ಹೋಗಿರೋರಿಗೆ ಗೊತ್ತಿರುವಂಥ ವಿಷಯ. ಇಂತಹ ಕೆಲವೊಂದು ಆಚರಣೆಗಳು ಕರ್ನಾಟಕದ ದೇವಾಲಯಗಳಲ್ಲಿ ಜಾರಿಯಲ್ಲಿವೆ. ಅಂದರೆ ಧರ್ಮಸ್ಥಳಕ್ಕೆ ಹೋದಾಗ ಗಂಡಸರು ಮೇಲುಡುಗೆಯನ್ನು ತೆಗೆಯುವಂಥದ್ದು, ಪಂಚೆಯನ್ನು ಉಡುವಂಥದ್ದು, ತಿರುಪತಿಯಲ್ಲೂ ಸಹ ಪಂಚೆಯನ್ನು ಕಂಪಲ್ಸರಿ ಮಾಡಿದ್ದಾರೆ ಗಂಡಸರಿಗೆ. ಯಾವುದೇ ಗಂಡಸರು ದೇವಸ್ಥಾನದ ಒಳಗಡೆ ಹೋಗಬೇಕು ಅಂದರೆ ಕಂಪಲ್ಸರಿ ಅವರು ಧೋತಿಯನ್ನು ಉಟ್ಕೊಂಡಿರಬೇಕು ಅನ್ನುವಂಥ ರೂಲ್ಸನ್ನು ಮಾಡಿದ್ದಾರೆ. ಎಲ್ಲರ ಜೊತೆಗೆ ಈ ನಮ್ಮ ಹಸಿರು ನ್ಯಾಯ ಮಂಡಳಿ ಈ ಒಂದು ವಸ್ತುವನ್ನು ದೇವಾಲಯದ ಒಳಗೆ ತೆಗೆದುಕೊಂಡು ಹೋಗೋ ಹಾಗಿಲ್ಲ ಅನ್ನೋ ರೂಲ್ಸನ್ನು ಮಾಡಿದ್ದಾರೆ. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಪ್ಪ ಅಂದರೆ, ಅನುಕೂಲ ಇದ್ದವರು ಬೆಳ್ಳಿ ತಟ್ಟೆಯನ್ನು ತೊಗೊಂಡು ಹೋಗ್ತಿದ್ರು, ಸಾಮಾನ್ಯದವರು ಅವರಿಗೆ ಅನುಕೂಲವಾದಂಥ ತಟ್ಟೆಗಳಲ್ಲಿ ತೊಗೊಂಡು ಹೋಗ್ತಾಯಿದ್ರು, ಆಮೇಲೆ ಬೆತ್ತದ ಬುಟ್ಟಿಗಳಲ್ಲಿ ತೊಗೊಂಡು ಹೋಗ್ತಾಯಿದ್ರು, ಆಮೇಲೆ ವೈರ್ ಬುಟ್ಟಿಗಳಲ್ಲಿ ತೊಗೊಂಡು ಹೋಗ್ತಾಯಿದ್ರು. ಕಾಲ ಬದಲಾದ ಹಾಗೆ ಜನ ಸಮಯದ ಹಿಂದೆ ಬಿದ್ದರು ಅಂತ ಹೇಳೋದಕ್ಕಿಂತ ಸೋಕಿ ಅಂತಲೇ ಹೇಳ್ಬೋದು. ಅಲ್ಲಿ ಸಿಗುವಂಥ ಪೂಜಾ ಸಾಮಗ್ರಿಗಳ ಮಾರಾಟ ಮಾಡುವಂಥ ವ್ಯಕ್ತಿಗಳ ಹತ್ರ ಹೋಗಿ ಒಂದಷ್ಟು ಹಣವನ್ನು ಕೊಟ್ಟು ಅಲ್ಲೇ ಪೂಜೆ ಸಾಮಾನನ್ನು ತೊಗೊಂಡು ಪೂಜೆಯನ್ನೇ ಮಾಡಿಸುವಂಥದ್ದು. ಇದ್ರ ಬಗ್ಗೆ ಯಾರದೇನೋ ಆಕ್ಷೇಪಣೆ ಇಲ್ಲ, ಆದರೆ ಈ ದೇವರ ಸಾಮಗ್ರಿಯನ್ನು ಕೊಂಡೊಯ್ಯಲಿಕ್ಕೆ ಬಳಸುವಂಥ ಈ ವಸ್ತುವಿಂದ ಏನೆಲ್ಲ ಹಾನಿಗಳಾಗ್ತಾ ಇದೆ ಅನ್ನೋದನ್ನು ಒಮ್ಮೆ ನೋಡಿದ್ರೆ ಅವರೇನು ಮಾಡ್ತಾರೆ, ಅದನ್ನು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ. ಅದರಿಂದ ಪರಿಸರಕ್ಕೆ ತುಂಬ ಹಾನಿಯಾಗುತ್ತೆ. ಕಡ್ಡಿ, ಕರ್ಪೂರ, ಇತರೆ ಪೂಜಾ ಸಾಮಗ್ರಿಗಳನ್ನ ಅವ್ರೇನು ಮಾಡ್ತಾರೆ, ಸೇಫ್ಟಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ ಬ್ಯಾಗಲ್ಲಿ ತುಂಬಿಕೊಡ್ತಾರೆ. ಇದು ಎಷ್ಟು ಸೇಫು? ಇದರಿಂದ ಆಗಿ ದೇವಾಲಯದ ಆವರಣವೆಲ್ಲ ಅವ್ರು ಪೂಜೆ ಮಾಡಿಸಿದ್ಮೇಲೆ ಏನು ಮಾಡ್ತಾರೆ, ಆ ಕವರ್ನ ಎಸಿತಾರೆ. ಎಸ್ತದ್ರಿಂದ ದೇವಾಲಯದ ಆವರಣದಲ್ಲಿ ಅದೊಂದು ರಾಶಿ ಬೆಳೆಯುತ್ತಾ ಹೋಗುತ್ತೆ. ಅಲ್ಲಿ ಸೊಳ್ಳೆಗಳು ಬರುತ್ತೆ, ಅಲ್ಲಿ ಕೊಳಕು ವಾಸನೆ ಬರುತ್ತೆ. ಇದನ್ನೆಲ್ಲ ಗಮನಿಸಿದಂತಹ ಹಸಿರು ನ್ಯಾಯ ಮಂಡಳಿ ಕೆಲವೊಂದು ರೂಲ್ಸ್ಗಳನ್ನ ಮಾಡಿದೆ. ಏನು, ಮುಜರಾಯಿ ಇಲಾಖೆಗೆ ಸೇರಿದಂತಹ ದೇವಾಲಯಗಳಲ್ಲಿ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಯಾರು ಪ್ಲಾಸ್ಟಿಕ್ ಬ್ಯಾಗನ್ನು ಹಿಡಿದು ಬರ್ತಾರೋ ಅವ್ರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶವನ್ನು ನಿಷೇಧಿಸಬೇಕು. ಅಷ್ಟೇ ಅಲ್ಲ, ದೇವಾಲಯದ ಸುತ್ತಮುತ್ತ ಯಾರಾದರೂ ಪ್ಲಾಸ್ಟಿಕ್ ಬ್ಯಾಗನ್ನು ತರುವಂಥದ್ದು, ಮಾರಾಟ ಮಾಡುವಂಥದ್ದು ಮಾಡಿದರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಹಾಗೂ ಇದನ್ನು ಒಂದು ರೂಲ್ಸ್ ಅಂತ ಮಾಡಿ ಅವರಿಗೆ ಭಯ ಹುಟ್ಟಿಸುವ ಬದಲು ಅದನ್ನು ಭಕ್ತಿಪೂರ್ವಕವಾಗಿ ಅವರ ಮನಸ್ಸಿಗೆ ಹೋಗುವಂತೆ ಮಾಡಬೇಕು. ಭಕ್ತಿ ಅನ್ನೋದು ಭಗವಂತನ ನೋಡಲಿಕ್ಕೆ ಇರುವಂಥದ್ದು, ಅದು ಆದ ಮೇಲೆ ಅವರ ಕೋರಿಕೆಗಳು ಈಡೇರಬೇಕು ಅನ್ನೋದಾದರೆ, ಈಗ ಸಾಮಾನ್ಯವಾಗಿ ಜನ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ, ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ, ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡಪ್ಪ ದೇವರೇ ಅಂತ ಹೋಗ್ತಾರೆ. ಅದರಲ್ಲಿ ಆರೋಗ್ಯ ಇರ್ಬೋದು, ಇನ್ನೊಂದಿರ್ಬೋದು, ಆ ಆರೋಗ್ಯವನ್ನು ಅವ್ರು ಅಲ್ಲೇ ಕೆಡ್ಸಿ ಬರೋದಾದರೆ ದೇವಸ್ಥಾನಕ್ಕೆ ಹೋಗಿ ಪ್ರಯೋಜನ ಏನು ಅನ್ನುವಂಥದ್ದು ಹಸಿರು ನ್ಯಾಯ ಮಂಡಳಿಯ ರಾಜ್ಯ ಸಮಿತಿಯ ಒಂದು ಪ್ರಶ್ನೆ. ನಿಮಗೆ ಗೊತ್ತಿರೋ ಹಾಗೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬಹುತೇಕ ವರ್ಷಗಳಿಂದನೂ ಪ್ಲಾಸ್ಟಿಕ್ ಚೀಲವನ್ನು ಬಳಸ್ತಾ ಇರಲಿಲ್ಲ. ಆದರೆ ನಿನ್ನೆ ಮೊನ್ನೆ ಅಷ್ಟೇ ಅದನ್ನು ಕಂಡು ಆಶ್ಚರ್ಯ ಆಯಿತು. ಎಷ್ಟೇ ರೂಲ್ಸನ್ನು ಮಾಡಿದ್ರೂ ನಾನು ಬಳಸಲ್ಲ ಅನ್ನುವಂಥದ್ದು ಭಕ್ತರಲ್ಲಿ ಬಂದಾಗ ಮಾತ್ರ ಅದು ನಿಲ್ಲುತ್ತೆ. ಒಬ್ಬ ವ್ಯಾಪಾರಿ ಅದನ್ನು ಕೊಟ್ಟಾಗ ಇಲ್ಲ ನನಗಿದು ಬೇಡ ಅನ್ನುವಂಥ ಮನಸ್ಥಿತಿಯನ್ನು ನಾವು ಹೊಂದಿದ್ದೇ ಆದರೆ ವ್ಯಾಪಾರ ಮಾಡೋರು
ಅವ್ರ ವ್ಯಾಪಾರವನ್ನು ನಿಲ್ಲಿಸಲೇಬೇಕು. ಎಲ್ಲಿವರೆಗೆ ನಾವು ಕೊಂಡ್ಕೊಳ್ಳೋರು ಇರ್ತೀವೋ ಅಲ್ಲಿವರೆಗೆ ಮಾರುವವರು ಇದ್ದೇ ಇರ್ತಾರೆ. ಸೊ ನಮ್ಮದು ಒಂದಷ್ಟು ಜವಾಬ್ದಾರಿಗಳಿರ್ತವೆ. ದೇವಸ್ಥಾನಕ್ಕೆ ಹೋದಾಗ ನಾವು ಪ್ಲಾಸ್ಟಿಕ್ ಚೀಲವನ್ನು ಬಳಸಲ್ಲ ಅನ್ನುವಂಥ ಒಂದು ನಿರ್ಧಾರವನ್ನು ನಾವೇ ಮಾಡಬೇಕು. ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲವೊಂದು ಉಡುಗೆ ತೊಡುಗೆಗಳನ್ನ ಅವರು ನಮಗೆ ರೂಲ್ಸ್ ಮಾಡ್ತಾರೆ ಅನ್ನೋದಕ್ಕಿಂತ ನಾವೇ ತೊಟ್ಟು ಸಂಭ್ರಮಿಸ್ತೀವಿ ಅನ್ನೋ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು. ಜೊತೆಗೆ ದೇವಾಲಯದ ಸುತ್ತಮುತ್ತ ಇರುವಂಥ ವಾತಾವರಣವನ್ನು ಹಾಳು ಮಾಡಲ್ಲ ಅನ್ನುವಂಥ ಒಂದು ದೃಢ ಸಂಕಲ್ಪವನ್ನು ನಾವೇ ಮಾಡಬೇಕು. ಬಾಳೆಹಣ್ಣನ್ನು ತಿಂದು ಅಲ್ಲೇ ಸಿಪ್ಪೆಯನ್ನು ಹಾಕುವಂಥದ್ದು, ತೆಂಗಿನಕಾಯಿಯನ್ನು ತಿಂದು ಅಲ್ಲೇ ಚಿಪ್ಪನ್ನು ಎಸೆಯುವಂಥದ್ದು, ಅಥವಾ ತೊಗೊಂಡೋಗಿರುವಂಥ ಅಡುಗೆಯನ್ನು ತಿಂದು ಅಲ್ಲೇ ಒಂದಷ್ಟು ಪೇಪರ್ಗಳು ಅದು ಇದು ಬಿಸಾಕಿ ಬರುವಂಥದ್ದು, ಇಂತಹ ಕೆಲಸಗಳನ್ನು ನಾನು ಮಾಡೋದಿಲ್ಲ ಅನ್ನೋ ಸಂಕಲ್ಪವನ್ನು ಯಾವಾಗ ಒಬ್ಬ ವ್ಯಕ್ತಿ ಮಾಡ್ತಾನೆ, ಒಬ್ಬ ವ್ಯಕ್ತಿ ಮಾಡಿದಾಗ ಅದು ಒಂದು ಗುಂಪಿನ ನಿರ್ಧಾರ ಆಗುತ್ತೆ, ಒಂದು ಗುಂಪು ಮಾಡಿದಾಗ ಅದೊಂದು ಸಮೂಹದ ನಿರ್ಧಾರ ಆಗುತ್ತೆ. ಆಗ ದೇವಾಲಯಗಳಲ್ಲಿ ಸ್ವಚ್ಛತೆ, ಭಕ್ತಿ, ಭಾವ ಎಲ್ಲವೂ ಸಹ ಮೂಡುತ್ತೆ. ನಿಜವಾಗಿಯೂ ಹೇಳಬೇಕಂದ್ರೆ ಗಿರಿ ಪರ್ವತಗಳು ಶಿಖರಗಳಿಗೆ ನಾವು ಹೋಗೋದೇನಕ್ಕೆ ಅಂದರೆ ನಮ್ಮದೇ ಆದ ಒಂದು ರಿಫ್ರೆಶ್ಮೆಂಟ್ ಇರಲಿ ಅಂತ. ಸಾಮಾನ್ಯವಾಗಿ ದೇವಾಲಯಗಳು ಒಂದು ಬೆಟ್ಟ ಗುಡ್ಡಗಳ ಮೇಲೆ ಇರುತ್ತೆ. ಆ ಬೆಟ್ಟ ಗುಡ್ಡಗಳನ್ನ ಹೇರ್ಕೊಂಡು ಹೋದಾಗ ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಬೆಳಕು ಸಿಗುತ್ತೆ, ಮನಸ್ಸಿಗೆ ಪ್ರಫುಲ್ಲತೆ ಮೂಡುತ್ತೆ. ಆದರೆ ಸ್ವಲ್ಪ ಆ ಕಡೆ ಈ ಕಡೆ ನಾವು ಸ್ವಲ್ಪ ತಿರುಗಿ ನೋಡಿದ್ರೆ ಒಂದು ನೀರು ಕುಡಿದಿದ್ದಂಥ ಬಾಟಲಿಗಳು ಬಿದ್ದಿರ್ತವೆ, ಯೂಸ್ ಮಾಡಿ ಎಷ್ಟಂಥ ಪ್ಲಾಸ್ಟಿಕ್ ಪೇಪರ್ಗಳು ಬಿದ್ದಿರ್ತವೆ, ಅವು ಕಿರಿಕಿರಿಯನ್ನು ನಮಗೆ ಮೂಡುತ್ತೆ. ಆದರೆ ಸಹ ನಾವು ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅನ್ನೋದಾದರೆ ಅಲ್ಲಿ ತನಕ ಹೋಗಿ ಏನು ಪ್ರಯೋಜನ? ಯಾವುದೇ ರೂಲ್ಸು ರೆಗ್ಯುಲೇಷನ್ಸು ಕಾರ್ಯರೂಪಕ್ಕೆ ಬರಬೇಕು ಅಂತಂದರೆ ಯಾವುದೇ ಒಬ್ಬ ಭಕ್ತ ನನ್ನ ಭಕ್ತಿಯನ್ನು ದೇವರಿಗೆ ಹೇಗೆ ನಾನು ತೋರಿಸ್ತೀನಿ ಅಂತಂದರೆ ಇನ್ನು ಮುಂದೆ ನಾನು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಕೊಂಡೊಯ್ಯಲ್ಲ, ಮತ್ತು ನಾನು ಯಾವುದೇ ಪ್ಲಾಸ್ಟಿಕ್ ಚೀಲಗಳನ್ನಾಗಲಿ ಅಥವಾ ಪ್ಲಾಸ್ಟಿಕ್ ಇರುವಂಥ ಆಹಾರ ಪದಾರ್ಥಗಳನ್ನ ಕಟ್ಟಿರುವಂಥ ಚೀಲಗಳನ್ನಾಗಲಿ ತೊಗೊಂಡು ಹೋಗಲ್ಲ. ದೇವಾಲಯದ ಸುತ್ತಮುತ್ತ ಆವರಣವನ್ನು ನಾನು ಶುಚಿಯಾಗಿರಲಿಕ್ಕೆ ಪ್ರಯತ್ನಿಸ್ತೀನಿ, ನನ್ನಿಂದ ಯಾವುದೇ ಹಾನಿ ಆಗಲ್ಲ ಅಂತ ಪ್ರತಿಯೊಬ್ಬರು ನಿರ್ಧಾರವನ್ನು ಮಾಡಿದಾಗ ಈ ಹಸಿರು ನ್ಯಾಯ ಮಂಡಳಿ ರಾಜ್ಯ ಸಮಿತಿ ಏನು ಒಂದು ತೀರ್ಮಾನವನ್ನು ಮಾಡಿದೆ ಅದು ಕಾರ್ಯರೂಪಕ್ಕೆ ಬರಕ್ಕೆ ಸಾಧ್ಯ. ಯಾವುದೇ ರೀತಿ ನೀತಿ ನಿಯಮಗಳು ಅಥವಾ ಪಾಲಿಸಿಗಳಾಗೇ ಉಳಿಯೋ ಹಾಗೆ ನಾವು ಬಿಡಬಾರ್ದು. ಇನ್ನು ಮುಂದೆ ದೇವರ ದರ್ಶನಕ್ಕೆ ಹೋಗುವಾಗ ನಾನು ಪ್ಲಾಸ್ಟಿಕ್ ಚೀಲವನ್ನು ತೆಗೆದುಕೊಂಡು ಹೋಗೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ಈ ಕ್ಷಣದಿಂದ ಮಾಡೋಣ ಸ್ನೇಹಿತರೆ ಅಂತ ಹೇಳ್ತಾ ಸಕ್ಕಸುದ್ದಿ.com ನಿಮಗೋಸ್ಕರ ಈ ಸುದ್ದಿಯನ್ನು ಪ್ರಸ್ತುತಿಪಡಿಸ್ತಿದೆ. For more programs, kindly subscribe Sakkas Suddhi on YouTube channel and follow us Facebook, Twitter and Instagram.